ಹಾಯ್ ಹಾಯ್ ಏನಾಯ್ತು ಮಾತಾಡ್ಸ್ಬೇಡ ಯಾಕೆ ಕಮಾನ್ ರಿಲ್ಯಾಕ್ಸ್ ಬೇಡ ಫೋನ್ ಇಲ್ಲ ಮೆಸೇಜ್ ಇಲ್ಲ ಒಂದು ಪ್ರಾಪರ್ ರೆಸ್ಪಾನ್ಸ್ ಕೂಡ ಇಲ್ಲ ಏನಾಯ್ತು ಗೊತ್ತಾ ನೆನ್ನೆ ಐ ವಾಸ್ ಎಟ್ ಮೈ ಗ್ರ್ಯಾನಿಸ್ ಪ್ಲೇಸ್ ಅಲ್ವಾ ಅಲ್ಲಿ ಫೋನ್ ಚಾರ್ಜ್ ಹಾಕಿದ್ದೆ ವಿ ಗಾಟ್ ಇನ್ ಟು ಟಾಕಿಂಗ್ ಸ್ವಲ್ಪ ಮೀ ಟೈಮ್ ಇತ್ತು ಒಂದು ನಿಮಿಷನೂ ಫೋನ್ ಇಟ್ಕೊಂಡಿಲ್ಲ ನೆನ್ನೆ ಹಂಗಲ್ಲ ನಿಮಗೆ ಗೊತ್ತು ವೇಟ್ ನಿಂಗೆ ಗೊತ್ತಲ್ಲ ಇವಾಗ ಫೋನ್ ಎಷ್ಟು ನಮ್ಮನ್ನೆಲ್ಲ ದೂರ ಮಾಡಿದೆ ಅಂತ ಬಟ್ ಏನಾಯ್ತು ಗೊತ್ತಾ ಏನ್ ದೊಡಮ್ಮ ಏನೋ ಓದ್ತಿದ್ದೀರಾ ಯಾವುದೋ ಪುಸ್ತಕ ಓದ್ತಾ ಇದ್ದೀನಿ ಕಣಪ್ಪ ಅಂತೂ ನಿನ್ನ ಮೊಬೈಲ್ ಬಿಟ್ಟು ನಮ್ಮನ್ನೆಲ್ಲ ಮಾತಾಡ್ಸಂಗ ಆದ್ಯಪ್ಪ ಹಂಗೇನಿಲ್ಲ ದೊಡಮ್ಮ ಏನು ಓದ್ತಾ ಇದ್ದೀರಾ ಇಸ್ ಇಟ್ ಸಮ್ ಕೈಂಡ್ ಆಫ್ ಲವ್ ಸ್ಟೋರಿ ಲವ್ ಸ್ಟೋರಿನೂ ಇಲ್ಲ ಎಂಥದೂ ಇಲ್ಲ ಭಗವದ್ಗೀತೆ ಓದ್ತಾ ಇದ್ದೀನಿ ನಿಂದೇನು ಸಮಾಚಾರ ನಂದೇನು ದೊಡಮ್ಮ ಯು ನೋ ರೈಟ್ ಇವಾಗ ಎಲ್ಲ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಫೇಕ್ ಪ್ರಾಮಿಸಸ್ಸು ಪಾಲಿಟಿಕ್ಸು ಇಟ್ಸ್ ಆಲ್ ಬೋರಿಂಗ್ ಬೇಡ ಅನ್ಸ್ಬಿಟ್ಟಿದೆ ನನಗೆ ಬೆಂಗಳೂರೇ ಇಷ್ಟು ಸಣ್ಣ ವಯಸ್ಸಿಗೆ ಎಷ್ಟು ದೊಡ್ಡ ಮಾತಾಡ್ತೀಯೋ ನಂದು ಬಿಡಿ ದೊಡಮ್ಮ ನೀವು ಹೇಳಿ ಮುಂಚೆ ಫೋನ್ ಇರ್ತಿರಲ್ಲ ಮೆಸೇಜ್ ಇರ್ತಿರಲ್ಲ ದೊಡಪ್ಪನ ಜೊತೆ ಹೆಂಗಿರ್ತಿದ್ದೀವಿ ಕಾಂಟ್ಯಾಕ್ಟಲ್ಲಿ ಮೊದಗಿನ ಮುಂಚೆ ಬಾಯ್ ಫ್ರೆಂಡ್ಸ್ ಇದ್ರಾ ನಮ್ದೇ ಬೇರೆ ಕಣೋ ಆಗ ನಿಮ್ಮ ಹಾಗೆ ಫೋನು ಮೆಸೇಜು ಏನೂ ಇರಲಿಲ್ಲ ನಾವು ಸಿಗೋಕ್ಕೆ ಕಾಯ್ತಾ ಇದ್ವಿ ಮಾತಾಡೋಕ್ಕೆ ಹಪ್ಪಿಸ್ತಾ ಇದ್ವಿ ಅದರಲ್ಲೂ ಒಂಥರ ಸುಖ ಇತ್ತು ನೋಡಿ ಓ ಇಂಟ್ರೆಸ್ಟಿಂಗ್ ಹೇಳಿ ಮುಂದೇಳಿ ನನ್ನ ನಿಶ್ಚಿತಾರ್ಥಕ್ಕೆ ಸುಮಾರು ಒಂದು ವಾರ ಇತ್ತು ಆ ಪತ್ರ ಯಾರು ಬರೆದಿದ್ದು ಗೊತ್ತಿಲ್ಲ ಆದರೆ ನಮ್ಮ ಮಾಲಿ ಕೊಟ್ಟೋದ ಯಾರು ಬರೆದಿದ್ದು ಯಾಕೆ ನಂಗೆ ಕೊಟ್ಟಿದ್ದು ಸ್ವಲ್ಪ ಆತಂಕ ಅಷ್ಟೇ ಉತ್ಸಾಹ ಅದಕ್ಕೆ ನಿರ್ಜನ ಪ್ರದೇಶದಲ್ಲಿ ಕೂತು ಆ ಪತ್ರ ತೆಗೆದೆ ಅದು ನನಗೆ ಅನಿರೀಕ್ಷಿತವಾದ ಸಿಹಿ ಉಡುಗೊರೆ ಆಗಿತ್ತು ಯಾರು ಬರ್ತಿದ್ದೊಡಮ್ಮ ವಾಟ್ ವಾಸ್ ದೇರ್ ಇನ್ ದಟ್ ಆ ಪತ್ರ ಕಳಿಸಿದವ್ರ ಸಹಿ ಏನಿತ್ತು ಅದು ನನ್ನ ಎರಡನೇ ಹೆಸರು ವಾಟ್ ಐ ಡಿಡ್ನ್ ಗೆಟ್ ಇಟ್ ಅಯ್ಯೋ ನಿನ್ನ ದೊಡ್ಡಪ್ಪ ಕಣೋ ಪತ್ರ ಓದಕ್ಕೆ ಶುರು ಮಾಡಿದ ತಕ್ಷಣ ಸ್ವಲ್ಪ ಭಯ ಆಯಿತು ಎಲ್ಲಿ ಏನು ತೊಂದರೆ ಆಗಿದೆಯೋ ಅಂತ ಆಮೇಲೆ ಓದ್ತಾ ಅತ್ತಿದ್ಯಾಕೆ ಅತ್ತಿದ್ದಲ್ಲ ಅದು ಆನಂದ ಭಾಷ್ಪ ನನ್ನ ನಿಶ್ಚಿತಾರ್ಥಕ್ಕೆ ಪ್ರೀತಿಯ ಆಹ್ವಾನವನ್ನು ಪತ್ರದ ಮೂಲಕ ಕಳಿಸಿದ್ರು ಓ ಓ ಓ ಓ ಓ ನೀವು ಇದನ್ನು ಹೇಳಲೇಬೇಕು ನನಗೆ ಪ್ಲೀಸ್ 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 ದೊಡಮ್ಮ ಪ್ಲೀಸ್ ಬಂದೆ ತಾಳು ಒಂದ್ ಸಲಹೆ ಕೊಡ್ತೀನಿ ಬೇರೆಯವ್ರ ಪ್ರೇಮ ಪತ್ರ ನಾ ಯಾವತ್ತೂ ಓದ್ಬಾರ್ದು ಇದು ಬರೀ ಆಹ್ವಾನ ಪತ್ರಿಕೆ ಆಗಿರ್ಲಿಲ್ಲ ಕಣೋ ಇದರಲ್ಲಿ ಒಲವಿನ ಕವನಗಳಿತ್ತು ಕನಸಿತ್ತು ಭಾವನೆಯ ಚಿತ್ರಣವಿತ್ತು ಪ್ರೇಮದ ಪದಗಳನ್ನೇ ತುಂಬಿಸಿದ್ರು ಇದು ನನಗೆ ಒಬ್ಬ ಸ್ನೇಹಿತನ ಸಂದೇಶ ಅನ್ನಿಸ್ತು ಒಬ್ಬ ನಲ್ಮೆಯ ಗೆಳೆಯನ ಆತ್ಮೀಯ ವಚನಗಳು ಅನ್ನಿಸ್ತು ಇದು ಪ್ರೇಮದ ಭಾವನೆಗಳು ಶಿಖರಕ್ಕೇರಿದಾಗ ಬರೆದ ಸಾಲುಗಳು ಅನ್ನಿಸ್ತು ಆ ಕ್ಷಣ ನಂಗೂ ಪ್ರೀತಿ ಶುರುವಾಯಿತು ಅನ್ನಿಸ್ತು ದೊಡಮ್ಮ ಈಗ ನಾನು ಓದಲೇಬೇಕು ನೋ ವೇ ಯು ಹ್ಯಾವ್ ಟು ಗಿವ್ ಟು ಮೀ ಓದಲೇಬೇಕು ಕೊಡಲ್ಲ ಹೋಗ್ಲಿ ನಿಂಗೋಸ್ಕರ ಒಂದೇ ಒಂದು ಕವನ ಓದಿ ಹೇಳ್ತೀನಿ ಮನ ಬಂದಂತೆ ಹೋದರೆ ವಾಗ್ಮಿಯಾಗಲಾರೆ ಕೇವಲ ನುಸು ನಕ್ಕು ಮೌನಿಯಾಗಲಾರೆ ಎದೆ ಬಡಿತದ ಏರಿಳಿತ ತಾಳಲಾರೆ ಈ ಅಂತರವನ ಸಹಿಸಲಾರೆ ತುಟಿಯಲ್ಲಿ ಅರಳದ ಶಬ್ದಗಳು ಕಣ್ಣಂಚಲಿ ಮೂಡಿದೆ ಮನದಲ್ಲಿ ಮೂಡಿದ ಭಾವನೆಗಳು ಪದಗಳಾಗಿ ಹೊಮ್ಮಿದೆ ಈ ಪ್ರೇಮಕ್ಕೆ ಗುರುತಾಗಿ ಸಾಹಿತ್ಯ ಬರೆದೆ ಒಲವೇ ನಾನು ಕವಿಯಾಗಿ ಹೋದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅದ್ಭುತ ನಂಗೆ ಇನ್ನೂ ನೆನಪಿದೆ ಆ ದಿನ ಡಿಸೆಂಬರ್ 21 ಆ ದಿನ ನಾನು ಯಾವತ್ತೂ ಮರೆಯಲ್ಲ ಅದೇನದು ದಾರೆಲ್ಲ ಕಟ್ಕಳಿಸಿದ್ದಾರೆ ಇದು ಬರೀ ದಾರ ಅಲ್ಲ ಕಣೋ ಈ ಪತ್ರದಲ್ಲಿ ನಿಶ್ಚಿತಾರ್ಥದ ಹಿಂದಿನ ದಿನ ನನಗೆ ಸಿಗೋಕ್ಕೆ ಹೇಳಿದರು
ಇದರಲ್ಲಿ ಬರ್ದಿರೋ ಹಾಗೆ ಹೇಳಬೇಕು ಅಂದ್ರೆ, ನಿಮ್ಮನ್ನ ಸೂರ್ಯಾಸ್ತ ಚಂದ್ರೋದಯ ನಡುವಲ್ಲಿ ಭೇಟಿ ಮಾಡುವ ಆಸೆ. ನಮ್ಮ ಮೊದಲ ಮಿಲನಕ್ಕೆ ಸೂರ್ಯ ಚಂದ್ರರ ಪುರಾವೆ ಅಗತ್ಯವಿಲ್ಲ. ಎತ್ತಿಟ್ಬಿಟ್ಟಾ ನಾ ಎಲ್ಲಿ ಓದ್ತೀನೋ ಅಂತ? ಇಲ್ಲಪ್ಪ, ಇಟ್ಸ್ ಓಕೆ, ಕಂಟಿನ್ಯೂ, ಮುಂದೇಳು. ಆ ದಿನಗಳಲ್ಲಿ ಹುಡುಗ ಹುಡುಗಿ ಮಾತಾಡೋದೇ ತುಂಬ ಕಷ್ಟ ಇತ್ತು. ಅಂಥದ್ರಲ್ಲಿ ಭೇಟಿಯಾಗೋದಂದ್ರೆ ದೂರದ ಮಾತಾಯ್ತು. ಆದರೂ ನಮ್ಮ ಅತ್ತಿಗೆ ಸಹಾಯದಿಂದ ಅವ್ರು ಹೇಳಿದ ಸಮಯಕ್ಕೆ ನಾನು ತಯಾರಾಗಿದ್ದೆ. ಅದೇ ಜಾಗದಲ್ಲಿ ಎಲ್ಲಿ ನಾನು ಕೂತು ಪತ್ರ ಓದಿದ್ನೋ ಅಲ್ಲಿ ಕಾಯ್ತಾ ಇದ್ದೆ. ಅವತ್ತು ಒಂದೊಂದು ಕ್ಷಣನೂ ಒಂದೊಂದು ಥರ ಆಯಿತು. ಭಯ, ಸಂತೋಷ, ಉತ್ಸಾಹ, ಮನಸ್ಸಲ್ಲಿ ಭಾವನೆಗಳು ತಾಂಡವ ಆಡ್ತಾ ಇದ್ದವು. ಆ ಮುಸ್ಸಂಜೆ ನನ್ನ ಜೀವನದ ಪುಸ್ತಕದಲ್ಲಿ ಬಹುಶಃ ಸುವರ್ಣಾಕ್ಷರದಲ್ಲಿ ಬರೆದಿತ್ತು ಅನ್ಸುತ್ತೆ. ಆ 12 ನಿಮಿಷಗಳ ಕಾಯುವಿಕೆಗೆ ಪೂರ್ಣ ವಿರಾಮ. ನಿರ್ಜನ ಪ್ರದೇಶದಲ್ಲಿ ನಮ್ಮಿಬ್ಬರ ಪ್ರೇಮ ಪ್ರಸಂಗಕ್ಕೆ ಪಂಚಭೂತಗಳು ಸಾಕ್ಷಿಯಾಗಿದ್ದವು. ಬಹುಶಃ ಭಾಸ್ಕರನು ಈ ತಿಳಿ ಪ್ರೇಮ ಕಾವ್ಯವ ನೋಡಲು ಸಾಧ್ಯವಾಗಲಿಲ್ಲ ಅಂತ ಪಶ್ಚಾತ್ತಾಪ ಪಡ್ತಾ ಇದ್ರೆ, ಶಶಿಯು ಉದಯಿಸುವ ತವಕದಲ್ಲಿದ್ದನು. ಪ್ರೀತಿಯ ಪ್ರಶ್ನೆಗಳಿಗೆ ಉತ್ತರ ಆ ಕಣ್ಣಲ್ಲಿತ್ತು. ಆ ದೃಷ್ಟಿ ಪ್ರಣಯಕ್ಕೆ ಸ್ವಾಗತ ಕೋರಿದಂತಿತ್ತು. ಆಡಲು 1000 ಮಾತುಗಳಿದ್ರೂ ಉಸಿರೇ ಹೊರಡಲಿಲ್ಲ. ಇದುವೇ ಪ್ರೀತಿ ಎನ್ನುವ ಖಚಿತ ಸಂದೇಶ ಮನಸ್ಸಲ್ಲಿ ಮೂಡಿತ್ತು. ಆ ದಾರ ನಿಮ್ ದೊಡಪ್ಪ ಕೊಟ್ಟಿದ್ದ ಮಲ್ಲಿಗೆ ಹೂವಿಂದು. ವಾ ದೊಡಮ್ಮ, ನೀವಿಬ್ರು ಯಾವತ್ತೂ ಫೈಟ್ಸು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಆಗೇ ಅಲ್ವಾ? ಜಗಳ ಇದ್ದಿದ್ದೆ. ಜಗಳನು ಸಂಬಂಧಗಳ ಒಂದು ಭಾಗ ಕಣೋ. ಆದರೆ ನಮ್ಮ ಪ್ರೀತಿ ನಮ್ಮ ಅಹಮಿಕೆಯನ್ನು ಮೀರಿ ನಿಂತಾಗ ಯಾವ ಜಗಳನೂ ಮಿತಿ ಮೀರ್ತಿರ್ಲಿಲ್ಲ. ನೀನು ಕೇಳ್ತೀಯ ಅಂತ ಹೇಳ್ತೀನಿ, ನಾವು ಮೊದಲು ಜಗಳ ಆಡಿದ್ದು ನನ್ನ ಮೊದಲನೇ ಮಗು ಗರ್ಭದಲ್ಲಿದ್ದಾಗ. ಜಗಳ ಅಂತ ಅಲ್ಲ, ಸ್ವಲ್ಪ ಕೋಪ, ಅವ್ರ ಮೇಲೆ ಸ್ವಲ್ಪ ಬೇಸರ ಅಷ್ಟೆ. ಅಲ್ಲ, ಸೊ ಹೇಗೆ ಸಾಲ್ವ್ ಮಾಡಿದ್ರಿ ಅಂತ? ಪಾಪ, ನಿಮ್ಮ ದೊಡ್ಡಪ್ಪಂಗೆ ನನ್ನ ಕೋಪ ನಾನು ಬರೆದ ಪತ್ರದಲ್ಲೇ ಅರ್ಥ ಆಗ್ತಿತ್ತು ಅನ್ಸುತ್ತೆ. ಅಂತಲ್ಲ, ನಾನು ಯಾವಾಗಲೇ ಮುನಿಸ್ಕೊಂಡ್ರು ಪ್ರೇಮದ ಪತ್ರ ನನ್ನ ಕೈ ಸೇರಿದೆ, ಮಲ್ಲಿಗೆ ಹೂ ನನ್ನ ಮುಡಿ ಏರಿದೆ. ಬಹುಶಃ ಇಲ್ಲಿವರೆಗೂ ನಂಗೊಂದು 32 ಪತ್ರಗಳು ಬಂದಿವೆ. ಪುಟ್ಟ, ನೀ ಹೇಳು ನಿನ್ನ ಪ್ರೀತಿ ಬಗ್ಗೆ. ನನ್ನ ಬಗ್ಗೆ ಹೇಳಿದೆ ತಾನೆ? ನಂದೇನು ದೊಡಮ್ಮ, ಲಾಸ್ಟ್ ಇಯರ್ ಐ ಹ್ಯಾಡ್ ಅ ಬ್ರೇಕಪ್, ಈಗ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದೀನಿ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ನೀನಿನ್ನೂ ನಿಜವಾದ ಪ್ರೀತಿ ಬಲೆಯಲ್ಲಿ ಬಿದ್ದಿಲ್ಲ ಅಂತಾಯ್ತು. ಯಾವ ಹುಡುಗಿನೂ ನಿನ್ನ ಪ್ರೇಮದ ಮಂತ್ರದಲ್ಲಿ ಬಂಧಿಸಿಲ್ಲ. ಸರಿಯಾದ ಹುಡುಗಿ ಜೊತೆ ಪ್ರೇಮದಲ್ಲಿ ಬಿದ್ದೆ ಅಂತಾದ್ರೆ ನಿನ್ನ ಜೀವನದಲ್ಲಿ ಎದ್ದೇಳ್ತೀಯ, ಬಹುಶಃ ಮುಗುಳ್ನಗೆ ಹೆಚ್ಚಾಗಿರತ್ತೆ, ಬಹುಶಃ ಕಣ್ಣೀರು ಹೆಚ್ಚಾಗಿರತ್ತೆ. ಆದರೆ ಪ್ರತಿ ಹನಿಗೂ ಬೆಲೆ ಇರುತ್ತೆ, ಆತ್ಮತೃಪ್ತಿ ಇರುತ್ತೆ, ಅದು ಪ್ರೀತಿ ಅಂದ್ರೆ ಕಣೋ. ನಿಂಗೋಸ್ಕರ ನಿಂಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ತೀನಿ ಕೇಳು. ಇಫ್ ಇಟ್ಸ್ ಲವ್,
ಇಟ್ಸ್ ಫಾರ್ ಯು. ಅಮ್ಮ ಹೇ ತಗೋ, ಅಪ್ಪ ಕೊಟ್ರು. ಸಂಜು ಫೋನ್ ಲೋ, ನನ್ ಚಾರ್ಜ್ಗೆ ಹಾಕೋ. ಏ ಹೋಗೋ. ಲೇ ಎಲ್ಲಿ ಅಜ್ಜಿ ಹಿಂಬಿಕ್ದವ್ರೆಲ್ಲ ಎಲ್ಲಿ? ಮೇಲಿದ್ದಾರೆ, ಹೋಗು. ಸಂಜು ಇದು ನನ್ನ 33ನೇದು. 21st December. If it's love, it's forever. If it's love, it's forever.